ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಅಚ್ಯುತಾನಂತ ಗೋವಿಂದ ನಾಮ ಉಚ್ಚಾರಣ ಭೇಷಜಾತ್ ನಶ್ಯಂತ ಸಕಲ ರೋಗಾಃ ಸತ್ಯಂ ಸತ್ಯಂ ಬ್ರವೀಮ್ಯಹಂ. ಅಚ್ಯುತ ಅನಂತ ಗೋವಿಂದ ಇತ್ಯಾದಿ ನಾಮೋಚ್ಚಾರಣ ಭೇಷಜಾತ್ ಔಷಧದಿಂದ ನಶ್ಯಂತಹ ಕಳೆದು ಹೋಗುವಂತಹ ಕ್ಷಯಿಸಿ ಹೋಗುವಂತಹ ಅಥವಾ ಪರಿಹಾರವಾಗುವಂತಹ ಸಕಲಾಹ ರೋಗಾಹ ಎಲ್ಲ ರೀತಿಯ ರೋಗಗಳೂ ಇವೆ. ಸತ್ಯಂ ಸತ್ಯಂ ಬ್ರವೀಮ್ಯಹಂ, ನಿಜವಾಗಿಯೂ ಸತ್ಯವಾಗಿಯೂ ಈ ವಿಚಾರಗಳನ್ನು ಹೇಳುತ್ತಿದ್ದೇವೆ. ಸುಭಾಷಿತ ರತ್ನ ಹೀಗೆ ಹೇಳುತ್ತೆ, ಮೂರು ಬಗೆಯ ಹೆಚ್ಚಿನ ರೋಗಗಳನ್ನು ನಾವು ಹೇಳ್ತೇವೆ. ಆ ಮೂರು ಬಗೆಗಳು ಆದಿ ದೈವಿಕ, ಆದಿ ಭೌತಿಕ ಮತ್ತು ಆದಿ ಜೈವಿಕ. ಆದಿ ದೈವಿಕ ಅಂದ್ರೇನಪ್ಪ, ದೈವಾನುಕೂಲವಾಗದೇ ಇದ್ದಾಗ, ದೇವಾದಿಗಳಿಂದ ಶಾಪಾದಿಗಳು ದೊರೆತು ಬಿಟ್ಟಾಗ, ಕರ್ಮಾವರೋಧೇನ ಇವೆಲ್ಲವೂ ಆಗಿಬಿಡುತ್ತೆ, ದೈವದಿಂದ ಶಪಿತರಾದಾಗ ಉಂಟಾಗುವ ಎಲ್ಲ ಬಾಧೆಗಳನ್ನು ಆದಿ ದೈವಿಕ ತಾಪ ಎನ್ನುವುದಾಗಿ ಕರೆದಿದ್ದೇವೆ. ಆದಿ ಜೈವಿಕ ಎಂದರೆ ಜೀವಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ನಮ್ಮ ದೇಹಕ್ಕೆ ಬರುವಂತಹ, ಮನಸ್ಸಿಗೆ ಬರುವಂತಹ ಹಲವು ರೀತಿಯ ರೋಗ ರುಜಿನಗಳು. ಇನ್ನು ಆದಿ ಭೌತಿಕ ಎನ್ನುವುದಾದರೆ ಯಾವ ಪಂಚಭೂತಾತ್ಮಕವಾದ ಈ ವಸುಂಧರೆಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೇವೆಯೋ ಆ ಭೂತ ಅಥವಾ ನಮ್ಮ ಅಸ್ತಿತ್ವದ ಸಮಯದಲ್ಲಿ ಪ್ರಾಕೃತಿಕ ವಿಕೋಪಗಳು ಆದರೆಯೋ ಆ ವಿಕೋಪಗಳಿಗೆ ತುತ್ತಾದಂತಹ ಮನುಷ್ಯನಿಗೆ ಹಲವು ರೀತಿಯ ತೊಂದರೆಗಳು ಬಾಧಿಸುವುದೋ ಅವೆಲ್ಲವನ್ನು ಆದಿ ಭೌತಿಕ ಎನ್ನುವುದಾಗಿ ಕರೆದಿದ್ದಾರೆ. ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು ಯಾವುದೊಂದು ಮಾತನ್ನಾಡಿದರೂ, ಯಾವುದೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರೂ ಅದರಲ್ಲಿ ಹೇರಳವಾದ ಅರ್ಥ ಸಂಪತ್ತಿ ಅಡಗಿರುತ್ತಂತೆ. ಈ ಮೂರೂ ಥರದ ಆದಿದೈವಿಕ, ಆದಿ ಜೈವಿಕ, ಆದಿ ಭೌತಿಕ ಈ ಎಲ್ಲ ಬಗೆಯ ರೋಗಗಳಿಗಿರುವುದೊಂದೇ ಒಂದು ಪರಿಹಾರ ಮಾರ್ಗ, ಹರಿನಾಮಸ್ಮರಣೆ, ಹರನಾಮಸ್ಮರಣೆ. ಭಗವನ್ ನಾಮಸ್ಮರಣೆಯನ್ನು ಮಾಡುತ್ತಾ 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 ನಮ್ಮೆಲ್ಲ ಸಂಚಿತ ಪಾಪಗಳನ್ನು ಕಳೆದುಕೊಂಡು ಬಿಡಬಹುದು. ನಾವೆಲ್ಲ ಬೇಸರಿಸೋದುಂಟು, ಮತ್ತೊಬ್ಬರಾರೋ ನಮ್ಮನ್ನು ಬೈದು ಬಿಟ್ಟರೆ ನಮಗೆ ಬಹಳಷ್ಟು ಬೇಸರವಾಗುತ್ತೆ ಮನಸ್ಸಿಗೆ ಅಂತ. ಆ ಮನಸ್ಸನ್ನು ತಿದ್ದಲಿಕ್ಕಾಗಿ ದಾಸಾಗ್ರೇಸರರು ಅನೇಕಾನೇಕ ಪದಗಳನ್ನು ಹೇಳಿದ್ದಾರೆ. ಪುರಂದರದಾಸರು ಹೇಳ್ತಾರೆ, ಬೈಯಿರೋ ಬೈಯಿರೋ ಮನಮುಟ್ಟಿ ಬೈಯಿರೋ, ಚೆನ್ನಾಗಿ ಬೈದೆನ್ನ ಧನ್ಯನ ಮಾಡಿರೋ. ಅಯ್ಯೋ ದಯವಿಟ್ಟು ಬೈರಪ್ಪ, ನನ್ನನ್ನು ಕುರಿತು ನೀವೆಲ್ಲರೂ ಹೀಗಳೀಬೇಕು, ಬೈಬೇಕು, ದಯವಿಟ್ಟು ಬೈರಿ. ಇರುವೆ ನೊಣ ಕೊಂದ ಪಾಪ, ಮತ್ತೆ ಹಿರಿಯರ ಜರಿದ ಪಾಪ, ಇಂತಹ ಪಾಪಗಳು ಹಲವು ಉಂಟು, ಅಳೆದು ಹಾಕಿ ಹಂಚಿಕೊಳ್ಳಿರೋ, ಬೈಯಿರೋ ಬೈಯಿರೋ ಮನಮುಟ್ಟಿ ಬೈಯಿರೋ. ಜ್ಞಾತೋವ ಜ್ಞಾನತೋವ ಅಜ್ಞಾನತೋವ, ತಿಳಿದೋ ತಿಳಿಯದೆಯೋ, ಜ್ಞಾನದಿಂದಲೋ ಅಜ್ಞಾನದಿಂದಲೋ ಎಷ್ಟೋ ತಪ್ಪುಗಳು ನಮ್ಮಿಂದ ಆಗಿಬಿಟ್ಟಿರುತ್ತವೆ. ಅಂತಹ ತಪ್ಪುಗಳನ್ನೆಲ್ಲ ಅಳೆದು ಸುರಿದುಕೊಳ್ಳಿ, ನಿಮ್ಮ ಪಾಲಿಗೆ ಅದರ ಎಲ್ಲ ದೋಷವನ್ನು ತೆಗೆದುಕೊಳ್ಳಿ, ಬೈಯಿರೋ ಮನಮುಟ್ಟಿ ಬೈಯಿರೋ. ದಾಸರು ನೀಡುವಂತಹ ಒಂದು ಶ್ರೇಷ್ಠವಾದ ಉಕ್ತಿ ಇದು. ಅಂದರೆ ಯಾರೋ ಏನೋ ಅಂದರು ಅನ್ನೋದಕ್ಕೆ ಮನಸ್ಸು ಕೆಡಿಸಿಕೊಳ್ಳೋದಕ್ಕಿಂತ ಸದಾಕಾಲ ಮನಸ್ಸನ್ನು ಪ್ರಫುಲ್ಲವಾಗಿರಿಸಿಕೊಳ್ಳಬೇಕು, ಅದರ ಬಳಿಗೆ ನಮ್ಮೆಲ್ಲ ಪ್ರಯತ್ನಗಳಿರಬೇಕು ಅನ್ನೋದು ಈ ಮಾತಿನ ಸ್ಪಷ್ಟ ಅರ್ಥ. ಹಾಗಾಗಿ ಬರಬಹುದಾದ ಎಲ್ಲ ರೋಗಗಳಿಗಿರುವಂತಹ ಒಂದೇ ಔಷಧ ಭಗವನ್ನಾಮಸ್ಮರಣೆ. ಆ ಭಗವನ್ನಾಮಸ್ಮರಣೆಯನ್ನು ಮಾಡುತ್ತಾ ಅನುದಿನವೂ ಬೆಳಗನ್ನು ಹೊಂಬೆಳಗಾಗಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಕಥಾಸಾರ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಿಮ್ಮ ಕರುಣೆಯ ಮಡಿಲಿಗೆ ಮತ್ತೊಂದು ಕಥಾ ಪುಷ್ಪವನ್ನು ಸೇರಿಸ್ತಾ ಇದ್ದೇವೆ. ಇನ್ನೇನು ಯುಗಾದಿಯ ಪೂರ್ಣ ಹೊಸ್ತಿಲಲ್ಲಿ ನಾವಿದ್ದೇವೆ.
ಬರುವ ದಿನ ನಾವೆಲ್ಲ ಯುಗಾದಿಯನ್ನು ಇಲ್ಲಿ ಆಸ್ವಾದಿಸಲಿಕ್ಕಿದ್ದೇವೆ. ಯುಗಾದಿ ಹಬ್ಬಕ್ಕೆ ಕರಣೀಯಗಳೇನು, ಏನೆಲ್ಲ ಮಾಡಬೇಕು ಮನೆಯಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ಈ ದಿನದ ಸಂಚಿಕೆಯಲ್ಲಿ ನಾವೆಲ್ಲ ನೋಡಲಿಕ್ಕಿದ್ದೇವೆ. ಯಾವುದೆಲ್ಲ ಸಿದ್ಧತೆಗಳನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು, ಏನೆಲ್ಲ ರೀತಿಯಲ್ಲಿ ಹಬ್ಬವನ್ನು ಆಚರಿಸಬೇಕು ಅನ್ನುವುದನ್ನು ನಿಮ್ಮಲ್ಲಿ ವಿಸ್ತೃತವಾಗಿ ಹೇಳುತ್ತೇವೆ. ತತ್ಪೂರ್ವದಲ್ಲಿ ಒಂದು ಸಣ್ಣ ಕಥೆಯನ್ನು ತಮಗಾಗಿ ಹೇಳುತ್ತಿದ್ದೇವೆ, ಆಲಿಸಬೇಕಾಗಿ ಪ್ರಾರ್ಥನೆ. ಕಥಾಸಾರ: ಕಥೆಗಳ ಮೂಲಕವಾಗಿ ಹಲವು ನೀತಿಗಳ ಹೊಳಹನ್ನು ನೀಡುತ್ತಾ ಬಂದಿದೆ. ಅಂತಹ ಕಥೆಗಳ ಸಾಲಿನಲ್ಲಿ ಈ ಯುಗಾದಿ ಪರ್ವದಂದು ಒಂದು ಶಕೆಯನ್ನೇ ಪ್ರಾರಂಭ ಮಾಡಿದಂತಹ ಶಾಲಿವಾಹನನ ಕಥೆಯನ್ನು ನಿಮಗಾಗಿ ನಾವು ಹೇಳುತ್ತಾ ಇದ್ದೇವೆ. ನಾವೆಲ್ಲರೂ ಹೇಳಿಬಿಡ್ತೇವೆ ಗತಾಬ್ಧೆ ಶಾಲಿವಾಹನ ಶಕೆ ಎನ್ನುವುದಾಗಿ. ಆ ಶಾಲಿವಾಹನ ಯಾರು, ಆತನ ಕಥೆ ಏನು ಅನ್ನುವುದನ್ನು ನಾವಿಲ್ಲಿ ಸ್ವಲ್ಪ ಕುಲಂಕುಷವಾಗಿ ನೋಡಬಹುದಾಗಿದೆ. ಯುಗಾದಿಯ ಹೊಸ್ತಿಲಲ್ಲಿರುವಂತಹ ನಮಗೆ ಈ ಕಥೆ ಅತ್ಯಂತ ಸಂತುಷ್ಟವಾಗಿ ಸೇರಲಿ ಎನ್ನುವಂತಹ ವಿಚಾರಧಾರೆಯಲ್ಲಿ ಈ ಒಂದು ಕಥೆಯನ್ನು ಆಯ್ದುಕೊಂಡಿದ್ದೇವೆ. ನಮ್ಮ ಪುಣ್ಯಭೂಮಿ ಭಾರತವನ್ನು ಆಳಿದಂತಹ ರಾಜ ಮಹಾರಾಜರುಗಳ ಸಂಖ್ಯೆ ಅನನ್ಯ, ಅಪ್ರತಿಮ. ಅನೇಕಾನೇಕ ರಾಜರು ನಮ್ಮ ಈ ಪುಣ್ಯಭೂಮಿಯನ್ನು ಧರ್ಮಭೂಮಿಯಾಗಿಸಿದ್ದಾರೆ. ಅವರ ಶ್ರೇಷ್ಠವಾದ ಆಡಳಿತದಲ್ಲಿ ನಮ್ಮ ಭೂಮಿ, ನಮ್ಮ ಮಣ್ಣು ಇನ್ನಷ್ಟು ಘನತೆಯನ್ನು ಪಡೆದುಕೊಂಡಿದೆ. ಅಂತಹ ಶ್ರೇಷ್ಠ ರಾಜರುಗಳಲ್ಲಿ ಶಾಲಿವಾಹನ ಕೂಡ ಒಬ್ಬ. ಆತನಾರು, ಆತನ ಕಥೆ ಏನು, ಎಲ್ಲವನ್ನ ಹೇಳ್ತೇವೆ. ಶಾಲಿವಾಹನ ಎನ್ನುವಂತಹ ಈತ, ಅವನ ಪೂರ್ವನಾಮ ಶತಕರ್ಣಿ ಎನ್ನುವಂಥದ್ದು. ಸಣ್ಣ ಬಾಲಕ, ವಿಧಿ ಮುನಿದರೆ ಏನೆಲ್ಲ ಅವಘಡಗಳು ಸಂಭವಿಸಿಬಿಡುತ್ತೆ ಜೀವನದಲ್ಲಿ ಅನ್ನಲಿಕ್ಕೆ ಈ ಶತಕರ್ಣಿ ಸಣ್ಣ ಹುಡುಗನಾಗಿದ್ದಾಗ ಈತನಿಗೆ ಪಿತೃವಿಯೋಗವಾಗಿಬಿಡುತ್ತೆ. ತಂದೆಯನ್ನು ಕಳೆದುಕೊಂಡಂತಹ ಮಗು ತಾಯಿಯನ್ನೇ ಸರ್ವಸ್ವ ಎನ್ನುವುದಾಗಿ ಸ್ವೀಕಾರ ಮಾಡಿದ್ದಾನೆ. ತಾಯಿಗೂ ಕೂಡ ಈತನನ್ನು ಪಾಲನೆ ಪೋಷಣೆ ಮಾಡೋದು ಅತ್ಯಂತ ಕಷ್ಟವಾಗಿತ್ತು. ಆದ ಕಾರಣ ನಿಕಟ ಸಂಬಂಧಿಗಳ ಒಬ್ಬರ ಮನೆಯಲ್ಲಿ ಈ ಹುಡುಗನನ್ನು ಅಲ್ಲಿ ತಾಯಿ ಬಿಟ್ಟಿದ್ದಳು. ಆ ನೋಡಿಕೊಳ್ಳುವಂತಹ ವಿಚಾರದಲ್ಲಿ ಒಬ್ಬರ ಮನೆಯಲ್ಲಿ ನಾವಿದ್ದೇವೆ ಅಂದರೆ ಅವರ ಮನಸ್ಸಿಗೆ ಪೂರ್ಣ ನೆಮ್ಮದಿಯಾಗುವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಅವರಿಗೆ ಸಂತೋಷವಾಗಬೇಕೇ ಹೊರತು ಕೂಳಿಗೆ ಭಾರವಾಗಬಾರದಲ್ಲವೇ. ಹಾಗಾಗಿ ಅವರ ಮನಸ್ಸು ಸಂತೋಷ ಪಡಬೇಕು ಪಡಿಸಬೇಕು ಎನ್ನುವಂತಹ ಕಾರಣದಲ್ಲಿ ನಿಜಾರ್ಥದಲ್ಲಿ ಜೀತದಾಳುಗಳಂತೆ ಈ ತಾಯಿ ಮತ್ತು ಮಗ ಅವರ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಇದ್ದರು. ಎಷ್ಟೇ ದುಡಿದರೂ ಏನೇ ಮಾಡಿದರೂ ಕೂಡ ಸಮಾಧಾನವೇ ಇಲ್ಲದಂತಹ ಆ ಮನೆಯ ಜನ, ವಿಶೇಷತಃ ಆ ಮನೆಯ ಒಡತಿಯರು ತಮ್ಮ ಪತಿರಾಯರುಗಳಿಗೆ ಚಾಡಿ ಮಾತುಗಳನ್ನು ಸದಾಕಾಲ ಹೇಳುತ್ತಿದ್ದರು. ಶತಕರ್ಣಿ ಮತ್ತು ಆತನ ತಾಯಿ ಎಷ್ಟರ ಮಟ್ಟಕ್ಕೆ ಮನಸ್ಸು ನೊಂದಿದ್ದರು ಅನ್ನೋದಾದರೆ ಇವರ ಆ ಕಿವಿಗೆ ಕೂರ್ದಸಿಯು ಬಡಿದಂತೆ ಸರ್ವಜ್ಞ ಎನ್ನುವುದಾಗಿ ಸರ್ವಜ್ಞ ಹೇಳ್ತಾನೆ. ಹಾಗೆ ಕೂರ್ದಸಿ ಬಡಿಯುವಂತೆ ಚುಚ್ಚುವ ಅತಿ ಹರಿತವಾದ ಮಾತುಗಳನ್ನು ಆಡ್ತಿದ್ರು. ಇದರಿಂದ ತೀವ್ರವಾಗಿ ಮನನೊಂದಂತಹ ತಾಯಿ ಮತ್ತು ಶತಕರ್ಣಿ ಕತ್ತಲ ಸಮಯದಲ್ಲಿ ಇವರಿಬ್ಬರೂ ಯೋಚನೆ ಮಾಡುತ್ತಾ ಕುಳಿತಿದ್ದಾರೆ. ಹೇಗೆ ಜೀವನವನ್ನು ಸಾಗಿಸೋದು ಮುಂದಕ್ಕೆ? ಇಷ್ಟೆಲ್ಲ ಮಾತುಗಳನ್ನು ಕೇಳಬೇಕಿತ್ತೆ ನಮ್ಮ ಈ ಜೀವಿತದಲ್ಲಿ. ಆ ಕಾಲಕ್ಕೆ ಸರಿಯಾಗಿ ಆ ಮನೆಯ ಒಡತಿಯರು ಅವರವರ ಪತಿರಾಯರ ಜೊತೆ ಬಂದು ಇವರಿಬ್ಬರನ್ನು ನಟ್ಟ ನಡುವಿನ ಘೋರ ಕತ್ತಲೆಯ ರಾತ್ರಿಯಲ್ಲಿ ಮನೆಯಿಂದ ಹೊರಕಟ್ಟಿಬಿಟ್ಟಿದ್ದಾರೆ. ಪಾಪ, ದಿಕ್ಕು ಕಾಣದೆ ರಾತ್ರಿಯ ಆ ಅವೇಳೆಯಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ತಿಳಿಯುತ್ತಾ ಇಲ್ಲ ಇವರಿಗೆ. ಎಲ್ಲಿಗೆ ಹೋಗಬೇಕು ಅನ್ನೋದು ತಿಳಿಯದೆ ದಾರುಣವಾದ ಕಾಡಿನ ಪ್ರದೇಶಕ್ಕೆ ಹೋಗಿಬಿಟ್ಟಿದ್ದಾರೆ. ಸುತ್ತಿ ಸುತ್ತಿ ಬಸವಳಿದು ಹೋಗಿದ್ದಾರೆ. ಕೊನೆಗೂ ಅನಾಥೋ ದೈವರಕ್ಷಕಃ, ಯಾವುದೋ ರೂಪದಲ್ಲಿ ದೈವ ಕಂಡು ಅವರನ್ನು ಆಶೀರ್ವದಿಸ್ತಾನೆ. ಅಲ್ಲಿ ಬಹಳ ವಯಸ್ಸಾದ ಕುಂಬಾರರೊಬ್ಬರು, ಮಡಿಕೆ ಮಾಡುವವರೊಬ್ಬರು ಈ ತಾಯಿ ಮಗನನ್ನು ನೋಡಿದ್ದಾರೆ. ತಾಯಿ ಅವರ ಪಾದಗಳನ್ನು ಹಿಡಿದು ಕೇಳಿಕೊಂಡಿದ್ದಾಳೆ, ಅಯ್ಯ
ನಿರ್ಗತಿಕರು ನಾವು, ಏನೂ ಮಾಡಲಾರದ ಕಠಿಣ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೇವೆ. ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ನಮಗೆ ಆಶ್ರಯವನ್ನು ಕೊಡಬೇಕು ಎನ್ನುವುದಾಗಿ ಕೇಳಿಕೊಳ್ಳುತ್ತಾಳೆ. ಆ ವೃದ್ಧ ಕುಂಬಾರರಾದರೂ ಶತಕರ್ಣಿಯನ್ನು ನೋಡುತ್ತಾರೆ. ಮಗುವಿನ ತೀಕ್ಷ್ಣ ಕುಶಾಗ್ರಮತಿಯನ್ನು ಅವನ ಕಣ್ಣಿನ ಹೊಳೆ ಬೆಳಕಿನಲ್ಲಿ ಈ ವೃದ್ಧರು ಕಂಡುಕೊಳ್ಳುತ್ತಾರೆ. ಚತುರ ಶತಕರ್ಣಿ ಆ ವೃದ್ಧರೊಡನೆ ಸೇರಿಕೊಂಡು ಕಾಲಕ್ರಮದಲ್ಲಿ ಮಡಕೆಗಳನ್ನು ತಯಾರಿಸುವುದನ್ನು ಚೆನ್ನಾಗಿ ಕಲಿತುಕೊಂಡು ಬಿಡುತ್ತಾನೆ. ಮಣ್ಣನ್ನು ಹದವಾಗಿ ಮಾಡಿ ಅದರಿಂದ ಮಡಿಕೆಗಳನ್ನು ತಯಾರಿಸುವಂತಹ ಕಲೆಯನ್ನು ಕಲಿತು ವೃದ್ಧರೊಡನೆ ಸೇರಿಕೊಂಡು ಅನೇಕ ಮಡಕೆಗಳನ್ನು ಇವನು ಮಾಡುತ್ತಾನೆ. ಆಗೊಬ್ಬ ವೃದ್ಧರು ಅಲ್ಲಿ ಬರ್ತಾರೆ. ಆ ವೃದ್ಧರು ಮಹಾತಪಸ್ವಿಗಳು, ಸನ್ಯಾಸಿಗಳು, ಜ್ಞಾನವೃದ್ಧ ವಯೋವೃದ್ಧ ತಪಸ್ವಿಗಳೊಬ್ಬರು, ಸನ್ಯಾಸಿಗಳೊಬ್ಬರು ಅಲ್ಲಿಗೆ ಬರ್ತಾರೆ. ಅವರು ಬಂದು ಬಹಳಷ್ಟು ಬಾಯಾರಿಕೆಯಾಗಿದೆ, ನೀರು ಕೊಡು ಎನ್ನುವುದಾಗಿ ಕೇಳುತ್ತಾರೆ. ನೋಡಿ, ಮನೆಯಲ್ಲಿ ನಾವು ಹೇಗಿರ್ತೇವೋ ಹಾಗೆ ಮಕ್ಕಳಿರ್ತಾರೆ ಅನ್ನಲಿಕ್ಕೆ ಈ ಶತಕರ್ಣಿ ಉತ್ತಮ ಉದಾಹರಣೆ. ಅಜ್ಜ ಮತ್ತು ತಾಯಿ ಕರುಣೆಯಿಂದ ಇದ್ದಾರೆ ಅಂದ ಕಾರಣಕ್ಕೆ ಮಗುವಿಗೂ ಕೂಡ ಕರುಣೆ ಸಹಜವಾಗಿ ಮೈಗೂಡಿಬಿಟ್ಟಿದೆ. ಈ ದಣಿವಾರಿದ್ದಂತಹ ಸನ್ಯಾಸಿಗಳನ್ನು ನೋಡಿ ಮಾನವೀಯತೆಯನ್ನು ಮೆರೆದಂತಹ ಬಾಲಕ ಅವರಿಗೆ ನೀರನ್ನು ಬೇಕಾದಷ್ಟು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾನೆ. ಬಾಲಕನ ಈ ಒಂದು ನಡತೆಯನ್ನು ನೋಡಿ ಸನ್ಯಾಸಿಗಳಿಗೆ ಅತಿಯಾದ ಆನಂದವಾಗುತ್ತೆ. ಅವರು ಬಾಲಕನನ್ನು ಮನಸಾರೆ ಹರಸಿದ್ದಾರೆ. ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ, ಈ ಬಾಲಕ ಇಷ್ಟು ಕರುಣೆ ಇರುವಂತಹ ಮಗು ಮುಂದೆ ಭಾರತ ವರ್ಷವನ್ನಾಳುವಂತಹ ಶ್ರೇಷ್ಠನಾದ ರಾಜನಾಗುತ್ತಾನೆ ಎನ್ನುವಂತಹ ಭವಿಷ್ಯವಾಣಿಯನ್ನು ಸನ್ಯಾಸಿಗಳು ನುಡಿಯುತ್ತಾರೆ. ಬಾಲಕ ಯತಿಗಳ ಈ ಮಾತಿನಿಂದ ಮತ್ತಷ್ಟು ಮಗದಷ್ಟು ಹುರುಪನ್ನು, ಉತ್ಸಾಹವನ್ನು, ಪ್ರೇರೇಪಣೆಯನ್ನು ಪಡೆದುಕೊಂಡು ಇನ್ನೂ ಉತ್ತಮೋತ್ತಮ ಕೆಲಸಗಳನ್ನು ಮಾಡತೊಡಗುತ್ತಾನೆ. ಹಲವಾರು ಜನ ಮಿತ್ರರನ್ನು ಸಂಪಾದನೆ ಮಾಡಿಕೊಂಡು ಅವರೆಲ್ಲರನ್ನು ಕೂಡಿಕೊಂಡು ಅಲ್ಲಿ ತಾನು ಅತ್ಯಂತ ಸಂತೋಷದಿಂದ ನಲಿದಾಡ್ತಾ ಇರ್ತಾನೆ. ಸಂತೋಷದಿಂದ ಆಟವಾಡುತ್ತಿದ್ದಂತಹ ಈ ಶತಕರ್ಣಿ ಅಂತಿಂಥ ಆಟವಾಡೋದಿಲ್ಲ, ರಾಜರ ಆಟವನ್ನೇ ಆಡುತ್ತಾನೆ. ಎಲ್ಲರನ್ನು ಗುಂಪು ಸೇರಿಸಿಕೊಂಡು ತಾನು ಒಂದು ದೊಡ್ಡ ಎತ್ತರದ ಶಾಲವೃಕ್ಷದ ಮೇಲೆ ಕುಳಿತು ನಾನೀಗ ಶಾಲಿ ಎನ್ನುವಂತಹ ಮಾತನ್ನು ಹೇಳುತ್ತಾನೆ. ಈ ಶಾಲಿ ಕುಶಲಿ ಯಾವ ರೀತಿಯಲ್ಲಿ ಆಟವಾಡಿದ್ದಾನೆ ಅನ್ನೋದನ್ನು ನೋಡೋಣ. ಶಾಲಿ ಎನಿಸಿಕೊಂಡಂತಹ ಶತಕರ್ಣಿ ತನ್ನ ಗೆಳೆಯರನ್ನು ಒಡಗೂಡಿಕೊಂಡು ಅತ್ಯಂತ ಚೆನ್ನಾದ ಆಟವನ್ನು ಆಡುತ್ತಾ ಇರ್ತಾನೆ. ಶಾಲಿವಾಹನನ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇವೆ. ತತ್ಕರಣೀಯವಾದ ಈ ಕ್ಷಣಕ್ಕೆ ಅತ್ಯಂತ ಅಗತ್ಯವಾದ ವಿಚಾರವನ್ನು ನಿಮ್ಮಲ್ಲಿ ತಿಳಿಸಿಕೊಡುತ್ತೇವೆ. ಇನ್ನು ನಾಳೆಯ ದಿನ ನಾವೆಲ್ಲ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕಿದ್ದೇವೆ. ಯುಗಾದಿಯ ಆಚರಣೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯದ್ದಾದರೂ ಕೂಡ ಹೇಗೆ ಅತ್ಯಂತ ಕರಣೀಯಗಳನ್ನು ನಾವು ತಯಾರು ಮಾಡಿಕೊಳ್ಳಬೇಕು ಎನ್ನುವ ವಿಚಾರವನ್ನು ಈ ದಿವಸದ ಸಂಚಿಕೆಯಲ್ಲಿ ನೋಡೋಣ. ಆಗ ನಾಳೆಯ ನಿಮ್ಮ ಹಬ್ಬ ಅತ್ಯಂತ ಚೆನ್ನಾಗಿ ನೆರವೇರಲಿ ಎನ್ನುವ ಉದ್ದೇಶದಿಂದ. ನಿಜವಾದ ಹಬ್ಬವೇನು ಗೊತ್ತೇ? ಸಾಧು ಸಜ್ಜನರೊಳು ಇರುವುದೇ ಹಬ್ಬ, ವೇದಾಂತದರ್ಥವ ತಿಳಿಯುವುದೇ ಹಬ್ಬ. ಸಾಧು ಸಜ್ಜನರೊಳು ನಾವು ವಾಸ ಮಾಡುವುದೇ ನಿಜವಾದ ಹಬ್ಬ, ವೇದಾಂತದ ಅರ್ಥವ ತಿಳಿಯುವುದೇ ಹಬ್ಬ, ಜ್ಞಾನವನ್ನು ಪಡೆದುಕೊಳ್ಳುವುದೇ ಹಬ್ಬ. ಮನೆ ಮಂದಿಯೆಲ್ಲ ಸಂತೋಷದಿಂದ ಸಂಭ್ರಮದಿಂದ ಹೊಸ ವಸಂತವನ್ನು, ಹೊಸ ಸಂವತ್ಸರವನ್ನು ಸ್ವಾಗತ ಮಾಡಿಕೊಳ್ಳುವಂತಹ ಹಬ್ಬ ಯುಗಾದಿ ಹಬ್ಬ. ಯುಗದ ಆದಿ, ಯುಗದ ಆದಿಯ ಈ ವರುಷದ ಮೊದಲ ಹಬ್ಬಕ್ಕೆ ನಾವೆಲ್ಲ ಸಿದ್ಧರಾಗಬೇಕು. ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಪ್ಪ ಅನ್ನೋದಾದರೆ, ವಸಂತನ ಶುಭ ಪದಾರ್ಪಣೆಯಾಗ್ತಾ ಇದೆಯಲ್ಲ, ಹಸಿರುಡುಗೆಯನ್ನು ತೊಟ್ಟು ಬನದಂಬಿಕೆ ನಲಿಯುತ್ತಾಳಲ್ಲ ಈ ಕಾಲಕ್ಕೆ, ನಾವೆಲ್ಲರೂ ಕೆಲವು ಕರ್ತವ್ಯಗಳನ್ನು ಅತ್ಯಂತ ಮುಖ್ಯವಾಗಿ ಮಾಡಬೇಕು. ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾಗಿರೋದು ಮನೆಯನ್ನು ಶುಭ್ರವಾಗಿ ಚೊಕ್ಕಟ ಮಾಡಬೇಕು. ಗುಡಿಸಿ, ಸಾರಿಸಿ,
ಅಲ್ಲಲ್ಲಿ ಕಟ್ಟಿರಬಹುದಾದ ಜೇಡರ ಬಲೆಯನ್ನು ತೆಗೆದು ಎಲ್ಲೆಂದರಲ್ಲಿ ಧೂಳು ಇತ್ಯಾದಿಗಳನ್ನು ತೆಗೆದು ಮನೆಯನ್ನು ಚೊಕ್ಕಟ ಮಾಡಬೇಕು. ಖಂಡಿತವಾಗಿಯೂ ಮನಸ್ಸನ್ನು ಚೊಕ್ಕಟ ಮಾಡಬೇಕು, ಅದು ನಿರ್ವಿವಾದ. ಮನಸ್ಸಿಗೂ ಮನೆಗೂ ಧೂಳು ತಾಕದಂತೆ ನೋಡಿಕೊಳ್ಳಬೇಕು. ವಿಶೇಷವಾಗಿ ದೇವರ ಕೋಣೆಯನ್ನು ಶುಭ್ರ ಮಾಡಬೇಕು. ದೇವರ ಕೋಣೆಯನ್ನು ಶುಭ್ರ ಮಾಡಿ ಮನೆಯ ಮುಂಬಾಗಿಲಿನಲ್ಲಿ ಚೆನ್ನಾಗಿ ತೊಳೆದು ಹಿಂದಿನ ದಿನವೇ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಅಂದರೆ ಈ ದಿನ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಮನೆಯ ಮುಂಬಾಗಿಲು, ದೇವರ ಮನೆಯ ಬಾಗಿಲು ತಳಿರು ತೋರಣಗಳಿಂದ ಶೃಂಗಾರವನ್ನು ಮಾಡಲ್ಪಡಬೇಕು. ಹಾಗಾಗಿ ಹೊಸ ಹೂವಿನ ಬೇವನ್ನು ಮತ್ತು ಮಾವನ್ನು ಒಟ್ಟಿಗೆ ಕೋದು ಪೋಣಿಸಿ ಅದನ್ನು ನಾವು ತಲೆಬಾಗಿಲಿನಲ್ಲೂ ದೇವರ ಮನೆಯ ಬಾಗಿಲಿನಲ್ಲೂ ವಿಶೇಷವಾಗಿ ಕಟ್ಟಲೇಬೇಕು. ಯಾಕೆ ಎನ್ನುವುದನ್ನು ನಾವು ಮುಂದೆ ನೋಡೋಣ. ಮಾವು ಬೇವುಗಳ ಸಂಗಮವಿಲ್ಲಾಗಲೇಬೇಕು. ಪೂಜೆಯನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಬೇಕು. ಆ ಪೂಜೆಯನ್ನು ಮಾಡಲಿಕ್ಕೆ ತಯಾರಿ ಮಾಡುವಾಗಲೂ ಒಂದು ವಿಚಾರವನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಪೂಜೆಯನ್ನು ಹೇಗೆ ಬೇಕಾದರೂ ಮಾಡಬೇಕು ಅನ್ನೋದಲ್ಲ, ಕ್ರಮವರಿತು ಮಾಡಬೇಕು. ಆ ಕ್ರಮಕ್ಕೆ ಸಕಾರಾತ್ಮಕ ಚಿಂತನೆ, ಸತ್ಕಾರ್ಯ ಅತ್ಯಂತ ಮುಖ್ಯವಾಗುತ್ತೆ. ಅಂತಹ ಹಬ್ಬ ಹರಿದಿನಗಳ ಸಾಲಿಗೆ ಮೊದಲದಾಗಿರುವ ಯುಗಾದಿಯ ಆಚರಣೆಯ ಮೊದಲ ಕರ್ತವ್ಯ ನಾಳೆಯ ದಿನ ಬೆಳಗ್ಗೆ ಎದ್ದ ಕೂಡಲೇ ತೈಲಾಭ್ಯಂಗನವನ್ನು ಮಾಡಬೇಕು. ತೈಲಾಭ್ಯಂಗನ ಅಂದರೆ ತಲೆಯಿಂದ ಪಾದದವರೆಗೆ ಆಪಾದ ಮಸ್ತಕವಾಗಿ ಸ್ನಾನವನ್ನು ಮಾಡಬೇಕು. ಅದು ಎಣ್ಣೆಯನ್ನು ಹಚ್ಚಿಕೊಂಡು ಮಾಡಬೇಕು. ಅತ್ಯಂತ ಶ್ರೇಷ್ಠ ಎಳ್ಳೆಣ್ಣೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಎಳ್ಳೆಣ್ಣೆಯ ಸ್ನಾನವನ್ನು ಮಾಡಬೇಕು. ಇಲ್ಲದಿದ್ದರೆ ಹರಳೆಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ಬಳಸಬಹುದು. ಎಣ್ಣೆಯ ಸ್ನಾನವನ್ನು ಮಾಡಬೇಕು. ಅದಕ್ಕಾಗಿ ದೇವರ ಕೋಣೆಯಲ್ಲಿ ನೀವು ಹಿಂದೆ ಮಲಗುವ ಮುನ್ನ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲೋ ಡಬ್ಬಿಯಲ್ಲೋ ಹಾಕಿ ದೇವರ ಮುಂದಿರಿಸಬೇಕು. ಅದನ್ನು ತೊಳೆಯಲು ಬೇಕಾದ ಸಾಬೂನನ್ನು, ಸೀಗೆಕಾಯನ್ನು ದೇವರ ಮನೆಯಲ್ಲಿ ಮೊದಲಿಗೆ ಅಣಿ ಮಾಡಿ ಇಡಬೇಕು. ಎಣ್ಣೆ ಶಾಸ್ತ್ರ ಇತ್ಯಾದಿ ಎಲ್ಲವನ್ನೂ ಶಾಸ್ತ್ರಪೂರ್ಣವಾಗಿ ಮಾಡಿದರೆ ಅದರ ಫಲ ಹೆಚ್ಚಂತೆ. ಹಾಗಾಗಿ ಹಿಂದೆ ಮಲಗುವ ಮುನ್ನ ದೇವರ ಕೋಣೆಯಲ್ಲಿ ಎಣ್ಣೆ ಮತ್ತು ಸೀಗೆಕಾಯನ್ನು ಒಂದು ತಟ್ಟೆಯಲ್ಲಿಟ್ಟು ದೇವರ ಮುಂದೆ ಇರಿಸಬೇಕು. ಅದಾದ ನಂತರ ಮಾವು ಬೇವಿನ ತೋರಣ ಕಟ್ಟು, ಬೇವು ಬೆಲ್ಲಗಳ ನೊಟ್ಟಿಗೆ ಕುಟ್ಟು ಎನ್ನುವುದಾಗಿ ನಮ್ಮ ಜನಪದೀಯರು ಹೇಳುತ್ತಾರೆ. ಹಳ್ಳಿಯ ಜನ ಅನುಭವದ ಮಾತುಗಳನ್ನು, ಬೇವು ಬೆಲ್ಲಗಳನ್ನು ಒಟ್ಟಿಗೆ ಕುಟ್ಟಿ ಅದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಲವಂಗ ಅಥವಾ ತಮ್ಮ ತಮ್ಮ ರೀತಿಗೆ ಬಂದಂತೆ ಔಷಧೀಯ ಪದಾರ್ಥಗಳನ್ನು ಸೇರಿಸಿ ಅದನ್ನು ಕುಟ್ಟಿ ಸಿದ್ಧ ಮಾಡಿ ದೇವರ ಮನೆಯಲ್ಲಿ ಇಡಬೇಕು. ಮುಂಬಾಗಿಲಿಗೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಶೇಷವಾದ ರಂಗವಲ್ಲಿಗಳನ್ನು ಹಾಕಬೇಕು. ಗೃಹಲಕ್ಷ್ಮಿಯನ್ನು ಚೆನ್ನಾಗಿ ಅಲಂಕಾರ ಮಾಡಿದರೆ ಹೊಸಿಲನ್ನು, ಮನೆಯ ಹೊಸ್ತಿಲನ್ನು ತೊಳೆದು, ಅಲ್ಲಿ ಲಕ್ಷ್ಮೀ ನೃಸಿಂಹರು ಸದಾ ಇರ್ತಾರೆ ಹೊಸಲಿನಲ್ಲಿ, ಚೆನ್ನಾಗಿ ತೊಳೆದು ರಂಗವಲ್ಲಿಯನ್ನು ಹಾಕಬೇಕು. ಇನ್ನೂ ಈ ವಿಚಾರ ಬಹಳ 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 ಮುಖ್ಯ. ಯುಗಾದಿಗೆ ಶುಭ ವೀಕ್ಷಣೆ ಅನ್ನೋದನ್ನು ಮಾಡಬೇಕು. ಏನು ಮಾಡಬೇಕು? ಎಣ್ಣೆ ಸೀಗೆಕಾಯಿ ತಯಾರು ಮಾಡಿದ ಮೇಲೆ ನಾಳೆ ಧಾರಣೆ ಮಾಡಲಿಕ್ಕಿರುವ ಹೊಸ ಬಟ್ಟೆಯನ್ನು ದೇವರ ಮುಂದೆ ಇರಿಸಿರಬೇಕು. ಧ್ವಜಾರೋಹಣವಾಗಬೇಕು, ಪಂಚಾಂಗ ಶ್ರವಣವಾಗಬೇಕು. ಚೆನ್ನಾಗಿ ಮನೆಯಲ್ಲಿ ಶುಭ ಫಲಗಳು ಪ್ರತಿಬಿಂಬಿತವಾಗಬೇಕು. ಹಾಗಾಗಿ ದಯಮಾಡಿ ಗಮನವಿಟ್ಟು ಕೇಳಿ, ಒಂದು ತಟ್ಟೆಯಲ್ಲಿ ಅಕ್ಕಿ, ತೆಂಗಿನಕಾಯಿ, ಹೂವು, ಹಣ್ಣು, ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ಚಿಕ್ಕದೋ ದೊಡ್ಡದೋ ಯಾವುದೋ ಒಂದು ಸಣ್ಣ ಚಿನ್ನದ ಒಡವೆ ಮತ್ತು ಒಂದು ಕನ್ನಡಿ, ಇಷ್ಟನ್ನು ಅಣಿ ಮಾಡಿ ದೇವರ ಮುಂದೆ ಇರಿಸಿರಬೇಕು. ಈ ರೀತಿಯಾಗಿ ತಯಾರು ಮಾಡಿಟ್ಟು, ಅಭ್ಯಂಗನಕ್ಕೂ ಶುಭವೀಕ್ಷಣೆಗೂ ತಯಾರು ಮಾಡಿಟ್ಟು ಇಂದಿನ ರಾತ್ರಿಯೇ ನೀವು ತಯಾರು ಮಾಡಬೇಕು. ನಾಳೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಅಗತ್ಯವಾಗಿ ದೇವರ ಮನೆಗೆ ಹೋಗಿ ಈ ವಸ್ತುಗಳನ್ನು ನೋಡಬೇಕು. ಇದನ್ನು ನಮ್ಮ ಶಾಸ್ತ್ರ ರೀತ್ಯ ಸಂಪ್ರದಾಯದಲ್ಲಿ ಇದನ್ನು ಶುಭವೀಕ್ಷಣೆ ಎನ್ನುವುದಾಗಿ ಕರೆಯುತ್ತೇವೆ. ಇದೆಲ್ಲ ಬಹಳ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು.
ಯಾವ ಅಡಗೂಲಜ್ಜಿಯ ಕಥೆಯಪ್ಪ ಇದು, ಇದನ್ನೆಲ್ಲ ಏಕೆ ಮಾಡಬೇಕು ಏನು ಎನ್ನುವುದಾದರೆ ಅದಕ್ಕಿರುವಂತಹ ಮಹತ್ತು ಘನತೆ ಅತ್ಯಂತ ಹೆಚ್ಚಿನದ್ದು. ಕನ್ನಡಿಯಲ್ಲಿ ಕಾಣುವುದಾದರೂ ಏನು, ನಮ್ಮದೇ ಪ್ರತಿಫಲನವಲ್ಲವೇ? ಹಾಗೆ ಶುಭವನ್ನಿಟ್ಟರೆ ಶುಭವೇ ತೋರುವುದು, ಶುಭವೇ ಆಗುವುದು. ಶುಭಂ ಶುಭಂ ಭದ್ರಂ ಭದ್ರಮಿತಿ ಬ್ರೂಯಾತ್. ಇದರೊಟ್ಟಿಗೆ, ಇದೆಲ್ಲವೂ ಮಾಡುವುದರೊಟ್ಟಿಗೆ ಒಂದು ದಿವ್ಯ ಸಂಕಲ್ಪವನ್ನು ಮಾಡಬೇಕು. ಸಾಧ್ಯವಾದ ಮಟ್ಟಿಗೆ ಮನೆಯಲ್ಲಿ ಕೆಟ್ಟ ಮಾತುಗಳನ್ನಾಡಬಾರದು, ಜೋರಾದ ಬೈಗುಳಗಳ ಮಾತುಗಳನ್ನಾಡಬಾರದು. ಸಾಮರಸ್ಯದಿಂದ ಬದುಕಬೇಕು, ಸೌಹಾರ್ದ ಬೇಕು ಇತ್ಯಾದಿ ಎಲ್ಲ ರೀತಿಯ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ದಯಮಾಡಿ ನಾಳಿನ ಬೆಳಗ್ಗೆ ಹಬ್ಬದ ಆಚರಣೆಗೆ ಎದ್ದ ಕೂಡಲೇ ಶುಭ ವೀಕ್ಷಣೆಯನ್ನು ಮಾಡಿ ಯಥಾವತ್ತಾಗಿ ಹಬ್ಬ ಮಾಡೋಣ. ಇನ್ನು ನಾಳೆಯ ದಿನದ ಕೈಂಕರ್ಯಗಳೆಲ್ಲ ಏನೇನು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲೇ ನೋಡೋಣ. ಚೈತ್ರ ಮಾಸದ ಆಗಮನಕ್ಕಾಗಿ ಪ್ರತೀಕ್ಷೆ ಮಾಡೋಣ. ಹಬ್ಬದ ಸಡಗರದಲ್ಲಿ ಮಿಂದು ನಲಿಯೋಣ. ಶ್ರೇಯೋಸ್ತು, ಸದಾ ವಿಜಯೋಸ್ತು, ಶುಭಮಸ್ತು. ನಮಸ್ಕಾರ.